ಎಲ್ಲ ಪತ್ರಕರ್ತ ಸ್ನೇಹಿತರನ್ನ ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರುವಂತ ನಮ್ಮ ಪಕ್ಷದ ಎಲ್ಲ ಹಿರಿಯರನ್ನ ಸ್ವಾಗತ ಮಾಡಿ ಈಗಾಗಲೇ ಸಚಿವರಾಗಿರುವಂತ ಸಹೋದರ ಸಿಸಿ ಪಾಟೀಲ್ರು ಹೇಳಿರುವಂತ ಎಲ್ಲ ವಿಷಯಕ್ಕೆ ನಾನು ನನ್ನ ಅನುಮೋದನೆಯನ್ನು ಕೊಡೋದ್ರ ಮುಖಾಂತರ ಇನ್ನು ಉಳಿದಿರುವಂತ ವಿಷಯದಲ್ಲಿ ನಮ್ಮ ವಿಜಯಪುರದ ಶಾಸಕರಾಗಿರುವಂತ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕಳೆದ 20 25 ವರ್ಷಗಳಿಂದ ಒಂದಿಲ್ಲ ಒಬ್ಬರ ಮೇಲೆ ಹಿರಿಯರ ಮೇಲೆ ಒಂದು ವಾಗ್ದಾಳಿಯನ್ನು ಮಾಡುತ್ತಾ ಬಂದಿರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ ಹಿಂದೆ ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಸರ್ ಮತ್ತು ಪ್ರಹ್ಲಾದ್ ಜೋಶಿ ಅವರ ಮೇಲೆ 2 ವರ್ಷಗಳ ಕಾಲ ಸತತವಾಗಿ ನಂತರ ಯಡಿಯೂರಪ್ಪನವರು ಶೋಭಾ ಅವರ ಮೇಲೆ ಸೋಮಣ್ಣ ಅವರ ಮೇಲೆ ನಮ್ಮ ಮೇಲೆ ಈ ರೀತಿ ನಾವೆಲ್ಲ ಪಟ್ಟಿಯನ್ನು ಮಾಡ್ಕೊತಾ ಹೋದ್ರೆ ಈ ಬೇರೆ ಪಕ್ಷದಲ್ಲಿ ಇರುವಂತವರಿಗಿಂತಲೂ ಹೆಚ್ಚಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಶಾಸಕರ ಸಚಿವರ ಮೇಲೇನೆ ಆಪಾದನೆಯನ್ನು ಮತ್ತು ವಾಗ್ದಾಳಿಯನ್ನು ಮಾಡಿರುವಂಥದ್ದನ್ನು ನಾವು ಗ್ರೂಪ್ಗಳ ಮುಖಾಂತರ ನಾವು ಹೇಳ್ಬೋದು ಇದರಿಂದ ನನಗನ್ನಿಸ್ತಾ ಇದೆ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಕಾಂಗ್ರೆಸ್ನ ಬಿ ಟೀಮ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇದು ಅವರಿಗೆ ಶೋಭೆ ತರುವಂಥದ್ದಲ್ಲ ಇವತ್ತು ಅವರು ನಿನ್ನೆ ಆ ಸಮಾರಂಭದಲ್ಲಿ ಭಾಳ ವ್ಯಂಗ್ಯವಾಗಿ ಎಲ್ಲ ಹಿರಿಯರ ಬಗ್ಗೆ ಮಾತಾಡುವಂಥದ್ದು ಮತ್ತು ಸಚಿವರು ನೀವು ಶಾಸಕ ನೀವು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದನ್ನು ಅವ್ರು ಕೇಳಿದರು ಶಾಸಕರನ್ನಾಗಿ ಮಾಡಿರುವಂಥದ್ದು ನಮ್ಮ ಕ್ಷೇತ್ರದ ಜನತೆ ಅವರ ಆಶೀರ್ವಾದದಿಂದ ನಾವು ಶಾಸಕರಾಗಿದ್ದೀವಿ ನಮ್ಮ ಪಕ್ಷದ ರಾಜ್ಯ ಮತ್ತು ಕೇಂದ್ರದ ವರಿಷ್ಠರ ಆಶೀರ್ವಾದದಿಂದ ನಾವು ಇವತ್ತು ಸಚಿವರಾಗಿದ್ದೀವಿ ನಮ್ಮ ಶಾಸಕರ ರಾಜೀನಾಮೆಯನ್ನು ಕೇಳುವಂಥ ಹಕ್ಕು ನಮ್ಮ ಮತದಾರರಿಗಿದೆ ನಮ್ಮ ಸಚಿವ ಸ್ಥಾನದ ರಾಜೀನಾಮೆಯನ್ನು ಕೇಳುವಂಥದ್ದು ಮುಖ್ಯಮಂತ್ರಿಗಳಿಗಿದೆ ಇದಕ್ಕೆ ಇವರು ಯಾರು ಇದನ್ನು ಕೇಳುವಂಥವ್ರು ನಾನು ಹೇಳ್ತೇನೆ ಇವತ್ತು ಯಡಿಯೂರಪ್ಪನವ್ರ ಬಗ್ಗೆ ಹಗುರವಾಗಿ ಮಾತಾಡುವಂಥ ನೀವು 6 ದಶಕಗಳ ಕಾಲ ಸತತವಾಗಿ ಯಡಿಯೂರಪ್ಪನವರು ರಾಜ್ಯವನ್ನು ಸುತ್ತಿ ಕೇವಲ 0 ಅಕೌಂಟ್ನಿಂದ ಪ್ರಾರಂಭವಾಗಿರುವಂಥ ಈ ಭಾರತೀಯ ಜನತಾ ಪಾರ್ಟಿಯನ್ನು ಇವತ್ತು 120 ಸ್ಥಾನಕ್ಕೆ ತಂದುಕೊಟ್ಟಿರುವಂಥವರು ಮತ್ತು ದಕ್ಷಿಣ ಭಾರತದಲ್ಲಿ ಪ್ರಥಮವಾಗಿ ಈ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರವನ್ನು ತಂದಿರುವಂಥವರು ಮೊದಲಿಗರು ಅವರ ಪಾತ್ರ ಭಾಳ ದೊಡ್ಡದಿದೆ ಅಂಥವರ ಆಶೀರ್ವಾದದಲ್ಲಿ ನೀನು ಕೇಂದ್ರದಲ್ಲಿ ಸಚಿವನಾಗಿರುವಂಥದ್ದನ್ನು ಮರಿಬಾರ್ದು ಅದು ಅಲ್ಲದೇ ಇವತ್ತು ಏನಾದರೂ ನೀನು ಬಿಜಾಪುರದಿಂದ ಶಾಸಕನಾಗಿದ್ದರೆ ಅದಕ್ಕೆ ಮೂಲ ಆಶೀರ್ವಾದ ಸನ್ಮಾನ್ಯ ಮುಖ್ಯಮಂತ್ರಿಗಳಂಥ ಯಡಿಯೂರಪ್ಪನವರು ಮತ್ತು ನಮ್ಮ ಸಂಘ ಪರಿವಾರದ ಹಿರಿಯರು ನಮ್ಮ ಪಕ್ಷದ ಕಾರ್ಯಕರ್ತರ ಆಶೀರ್ವಾದದಿಂದ ನೀನು ಎಮ್ ಎಲ್ ಎ ಆಗಿದೆಯಾ ಮೊದಲು ನೀನು ರಾಜೀನಾಮೆ ಕೊಡು ನಮ್ಮ ಪಕ್ಷದ ಸಂಘ ಪರಿವಾರದ ಹಿರಿಯರ ಮತ್ತು ಯಡಿಯೂರಪ್ಪನವ್ರ ಬಗ್ಗೆ ನೀನು ಏನಾದರೂ ಮಾತಾಡುವಂಥದ್ದು ನಿನಗೆ ನೈತಿಕತೆ ಇದ್ದರೆ ಮೊದಲು ನೀನು ರಾಜೀನಾಮೆ ಕೊಟ್ಟು ಇನ್ನೊಂದ್ಸಲ ಆರಿಸಿ ಬಾ ಆಮೇಲೆ ನೀನು ಮಾತಾಡುವಂಥ ಹಕ್ಕಿರ್ತದೆ ನೀನು ಪಕ್ಷೇತರವಾಗಿ ಆರಿಸಿ ಬರುವಾಗ ಇಡೀ ರಾಜ್ಯ ಜಿಲ್ಲೆಯ ಎರಡೂ ಜಿಲ್ಲೆ ಎಷ್ಟು ಮಂದಿ ಕಾಲು ಬಿದ್ದಿಲ್ಲ ಅನ್ನುವಂಥದ್ದು ನೀನು ನೆನಪಡ್ಕೊ ಎಷ್ಟೆಷ್ಟು ಮಂದಿ ಹೋಗಿ ಕಾಲು ಬಿದ್ದಿಲ್ಲ ಅನ್ನುವಂಥದ್ದನ್ನು ಮತ್ತು ವೇದಿಕೆ ಮೇಲೆ ಬಂದಾಗ ನಾ ಯಾರಿಗೆ ಕಾಲು ಮುಗಿದಿಲ್ಲ ಅನ್ನುವಂಥದ್ದನ್ನು ಮಾತಾಡ್ತೀಯ ಹಾಂ ನಿನ್ನ ಆತ್ಮಸಾಕ್ಷಿ ಗೊತ್ತಿದ್ರೆ ಅಷ್ಟೇ ಸಾಕು ಅದು ಸಲ ನಾನು ತಮ್ಮ ಮುಖಾಂತರ ಹೇಳ್ತೇನೆ ನೀವು ಮತ್ತೊಬ್ಬರಿಗೆ ರಾಜೀನಾಮೆ ಕೇಳೋದಕ್ಕಿಂತ ಮೊದಲು ನಿನ್ನ ಹತ್ರ ಶಕ್ತಿ ಇತ್ತಂದ್ರೆ ನೀನು ಭಾಳ ಮಂದಿ ಕೂಗಿಡಿತಾರಲ್ಲ ನಿನಗೆ ವೇದಿಕೆ ಮೇಲೆ ಇದ್ದಂಥ ಭಾಳ ಮಂದಿ ಚಪ್ಪಾಳೆ ಹಾಕ್ತಾರಲ್ಲ ಯಡಿಯೂರಪ್ಪನವ್ರ ಹೆಸರಿಲ್ಲಾರ್ದು ನೀನು ಆಸೆ ಬರ್ತೀಯಲ್ಲ ಪಕ್ಷದ ಆಶೀರ್ವಾದ ಇರಲಾರ್ದು ಆಸೆ ಬರ್ತೀಯಲ್ಲ ರಾಜೀನಾಮೆ ಕೊಡು ರಾಜೀನಾಮೆ ಕೊಟ್ಟು ಆರಿಸಿ ಬಂದು ನೀನು ಮಾತಾಡು ಆಮೇಲೆ ನಿಂದು ಗೊತ್ತಾಗುತ್ತೆ ಇದು ಒಂದು ಎರಡನೇದಾಗಿ ಅವ್ರು ಮಾಡಿರುವಂಥ ತಪ್ಪುಗಳನ್ನು ನಾನು ಪಟ್ಟಿ ಮಾಡಿ ಗೊತ್ತೋದ್ರೆ ಭಾಳಷ್ಟಿದೆ